ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ರಷ್ಯಾ ಹಾಗೆ ಉಕ್ರೇನ್ ನಡುವೆ ನಡೆಯತಾ ಇರುವಂತ ಯುದ್ಧ ಇವತ್ತು 8ನೇ ದಿನಕ್ಕೆ ಕಾಲಿಟ್ಟಿದೆ. ಕಾರ್ಖೇವ್ ಇರಬಹುದು, ಕೆಟ್ಸನ್ ಇರಬಹುದು, ಮೈಕೋಲೇವ್ ಇರಬಹುದು, ಈ ಭಾಗಗಳಲ್ಲಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ರಷ್ಯಾ ಸೇನೆಯಿಂದ ದಾಳಿ ನಡೆಯತಾ ಇದೆ. ಇದೆಲ್ಲದರ ಕಂಟಿನ್ಯೂಸ್ ಅಪ್ಡೇಟ್ಸ್ ನಲ್ಲಿ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಕೀವ್ನಲ್ಲಿ ಸತತವಾಗಿ ಕೇಳಿ ಬರ್ತಾ ಇದೆ ಸ್ಫೋಟದ ಸದ್ದು. ಪ್ರಮುಖ ನಗರಗಳಲ್ಲಿ ಏರ್ ಅಲರ್ಟ್ ಘೋಷಣೆ. ಸ್ಥಳೀಯ ನಿವಾಸಿಗಳು ಶೆಲ್ಟರ್ಗಳಿಗೆ ತೆರಳುವಂತೆ ಸರ್ಕಾರದ ಸೂಚನೆ. ಬಹುತೇಕ ಮರಿಯುಪೋಲ್ ಆವರಿಸಿಕೊಂಡ ರಷ್ಯಾ ಸೇನೆ. ಪುಟಿನ್ ಸೇನೆಯ ವಿರುದ್ಧ ಹೋರಾಡ್ತಾ ಇರೋ ಉಕ್ರೇನ್. ಚಿಕ್ಕ ನಗರದಲ್ಲಿ ಕ್ಷಣ ಕ್ಷಣಕ್ಕೂ ಸ್ಫೋಟ, ಗುಂಡಿನ ಕಾಳಗ. ಕಾರ್ಕಿವ್ನಲ್ಲಿ ಜನವಸತಿ ಪ್ರದೇಶಗಳನ್ನೇ ಟಾರ್ಗೆಟ್. ಎರಡು ದಿನದಲ್ಲಿ 7 ಕಟ್ಟಡಗಳ ಮೇಲೆ ದಾಳಿ ಮಾಡಿದ ರಷ್ಯಾ. ಸರ್ಕಾರಿ ಖಾಸಗಿ ಸೇರಿದಂತೆ ಜನವಸತಿ ಪ್ರದೇಶಗಳ ಮೇಲೆ ಏರ್ ಸ್ಟ್ರೈಕ್. ಉಕ್ರೇನ್ಗಾಗಿ ಫುಟ್ಬಾಲ್ ಕ್ಲಬ್ ಸೇಲಿಗಿಟ್ಟ ರಷ್ಯಾ ಉದ್ಯಮಿ. 19 ವರ್ಷದ ಬಳಿಕ ತನ್ನ ಫುಟ್ಬಾಲ್ ಕ್ಲಬ್ ಮಾರಾಟ. ಬಂದ ಹಣದಿಂದ ಉಕ್ರೇನ್ ಯುದ್ಧ ಸಂತ್ರಸ್ತರಿಗೆ ಸಹಾಯ ಹಸ್ತ. ಹಲವು ದೇಶಗಳ ನಿರ್ಬಂಧದ ಬೆನ್ನಲ್ಲೇ ರಷ್ಯಾಗೆ ಮತ್ತೆ ಶಾಕ್. ಪುಟಿನ್ ಆಕ್ರಮಣಕಾರಿ ನಿಲುವಿನ ವಿರುದ್ಧ ನಿಂತ ಕಂಪನಿಗಳು. ರಷ್ಯಾದಲ್ಲಿ ವ್ಯವಹಾರ ಸ್ಥಗಿತಗೊಳಿಸೋಕೆ ಕಂಪನಿಗಳ ನಿರ್ಧಾರ.